ಬಿಗ್ ಬಾಸ್ ಮನೆಯಲ್ಲಿ ಮೊಟ್ಟೆ ಒಡೆಯುವ ಟಾಸ್ಕ್ ಒಂದನ್ನು ನೀಡಲಾಗಿತ್ತು. ಬೇರೆಯವರ ತಲೆ ಮೇಲೆ ಮೊಟ್ಟೆ ಒಡೆದರೆ ಒಡಿಸಿಕೊಂಡವರ ಬಳಿ ಇರುವ ಹಣ ಸಿಗುವುದು. ಈ ವೇಳೆ ಪ್ರಿಯಾಂಕಾ ತಿಮ್ಮೇಶ್ ತಲೆ ಮೇಲೆ ದಿವ್ಯಾ ಸುರೇಶ್ ಮೊಟ್ಟೆ ಒಡೆದಿದ್ದಾರೆ. ಇದಕ್ಕೆ ಸಂಪೂರ್ಣ ಕಾರಣ ಶಮಂತ್ ಎಂದು ಪ್ರಿಯಾಂಕಾ ಆರೋಪ ಮಾಡಿದ್ದಾರೆ. ಮೊಟ್ಟೆಯಿಂದ ತಪ್ಪಿಸಿಕೊಳ್ಳಲು ಬಾತ್ರೂಮ್ನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಪ್ರಿಯಾಂಕಾರ ತಲೆ ಮೇಲೆ ಮೊಟ್ಟೆ ಒಡೆಯಲು ಶಮಂತ್ ಬಾತ್ರೂಮ್ಗೆ ನುಗ್ಗಿದ್ದಾರೆ. ಆ ವೇಳೆ ಶಮಂತ್ ಪರಿಚಿದ ಅಂತ ಪ್ರಿಯಾಂಕಾ ಕೂಗಾಡಿದ್ದಾರೆ. ಬಾತ್ರೂಮ್ನಿಂದ ತಪ್ಪಿಸಿಕೊಂಡು ಹೋದ ಪ್ರಿಯಾಂಕಾರ ತಲೆ ಮೇಲೆ ದಿವ್ಯಾ ಮೊಟ್ಟೆ ಒಡೆದಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಪ್ರಿಯಾಂಕಾ ದಿವ್ಯಾ ಹಣವನ್ನು ಹರಿದು ಹಾಕಿದ್ದಾರೆ. ದಿವ್ಯಾ ಅವರು ಪ್ರಿಯಾಂಕಾ ತಲೆ ಮೇಲೆ ಮೊಟ್ಟೆ ಒಡೆಯುವಾಗ ಚಕ್ರವರ್ತಿ ಚಂದ್ರಚೂಡ್ ಕೆಲ ಸಲಹೆ ನೀಡಿದ್ದರು. ಆ ಮಾತುಗಳನ್ನು ಕೇಳಿರುವ ಪ್ರಿಯಾಂಕಾ ಹಾಗೂ ಚಕ್ರವರ್ತಿ ಜಗಳ ಆಡಿದ್ದಾರೆ. ನನ್ನ ವಿಷಯ ಯಾಕೆ ತಗೊಂಡು ಮಾತನಾಡಿದ್ರಿ ಅಂತ ಪ್ರಿಯಾಂಕಾ ಚಕ್ರವರ್ತಿ ಒಬ್ಬರ ಮೇಲೆ ಇನ್ನೊಬ್ಬರು ಕೂಗಾಡಿಕೊಂಡಿದ್ದಾರೆ. ಅನಗತ್ಯವಾಗಿ ಚಕ್ರವರ್ತಿ ಪ್ರಿಯಾಂಕಾ ಜಗಳ ಆಡಿಕೊಂಡಿದ್ದಾರೆ. ಮೊಟ್ಟೆ ಒಡೆಯಲು ನಾನು ಬಂದಿಲ್ಲ ಅಂತ ಶಮಂತ್ ಹೇಳಿದ್ದಾರೆ. ಈ ಎಲ್ಲ ಘಟನೆಗೂ ಶಮಂತ್ ಕಾರಣ ಅಂತ ಅವರಿಗೆ ಪ್ರಿಯಾಂಕಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಶಮಂತ್ ಹಣ ಕದಿಯಲು ಪ್ರಿಯಾಂಕಾ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ಹೀಗೆ ಆಡ್ತಿದ್ದೀಯಾ, ಹೀಗೆಲ್ಲ ಮಾಡ್ತಾರಾ ಅಂತ ಶಮಂತ್ ಪ್ರಶ್ನೆ ಮಾಡಿದ್ದು, ಹೌದು ಆಗಾಗ ನನಗೆ ಹುಚ್ಚು ಹಿಡಿಯುತ್ತೆ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ಹೇಗೆ ಆಟ ಆಡೋದು, ಮುಂದೆ ಏನು ಮಾಡೋದು ಅಂತ ಪ್ರಿಯಾಂಕಾ ಶಮಂತ್ ನಡುವೆ ಕೆಲ ಕಾಲ ಚರ್ಚೆ ನಡೆದಿದೆ.